ಒಂದು ಸತ್ತ ಪತ್ರಿಕೆ. ಪತ್ರಿಕೆ ಸತ್ತೋಯ್ತು ಅಂದ ಕೂಡಲೇ ಶುರುವಲ್ಲೇ ಕಥೆ ಮುಗಿಬೇಕಿತ್ತಲ್ವಾ? ಇಲ್ಲ, ಅದನ್ನು ನಡೆಸೋ ಕಂಪನಿ ಹೆಸರಲ್ಲಿ ಬರೋಬ್ಬರಿ 2,000 ಕೋಟಿ ರೂಪಾಯಿ ಆಸ್ತಿ ಇರುತ್ತೆ, ತುಂಬ ಪ್ರಮುಖ ಪ್ರದೇಶದಲ್ಲಿರೋ ಭೂಮಿ ಕಟ್ಟಡ ಇತ್ಯಾದಿಗಳಿಂದಾಗಿ. ಹೀಗೆ 2,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇರೋ ಪತ್ರಿಕೆಯ ಕಂಪನಿಯ ಖಾತೆಯಲ್ಲಿ 90 ಕೋಟಿ ರೂಪಾಯಿಗಳ ಸಾಲ ತೋರಿಸಲಾಗುತ್ತೆ. ಆ ಸಾಲವನ್ನು ತೀರಿಸೋಕೆ ರಾಜಕೀಯ ಪಕ್ಷವೊಂದು ಅದೇ ಮೊತ್ತದ ಹಣವನ್ನು ಬಡ್ಡಿರಹಿತ ಸಾಲವಾಗಿ ಆ ಪತ್ರಿಕೆಯ ಟ್ರಸ್ಟಿಗೆ ಕೊಡುತ್ತೆ. ರಾಜಕೀಯ ಪಕ್ಷವೊಂದು ಸಾಲದ ವ್ಯವಹಾರ ನಡೆಸೋ ಹಾಗಿಲ್ಲ ಅನ್ನೋ ನಿಯಮಕ್ಕೆ ವ್ಯತಿರಿಕ್ತವಾಗಿ ನಂತರ ಕಂಪನಿಯ ಎಲ್ಲ ಆಸ್ತಿಯನ್ನು ಎನ್ ಜಿ ಒಂದಕ್ಕೆ ವರ್ಗಾಯಿಸಲಾಗುತ್ತೆ. ಈ ಎನ್ ಜಿ ಒಕ್ಕೆ ರಾಜಕೀಯ ಪಕ್ಷವನ್ನು ನಿಯಂತ್ರಿಸುತ್ತಿದ್ದವರು ಯಾರೋ ಅವರೇ ಹೆಚ್ಚು ಪಾಲು ಹೊಂದಿದ ನಿಯಂತ್ರಕರು. ಅಲ್ಲಿಗೆ 2,000 ಕೋಟಿ ರೂಪಾಯಿಗಳ ಆಸ್ತಿಯೊಂದು ಒಂದು ಚಿಕ್ಕ ಗುಂಪಿಗೆ ಸಿಕ್ಕಿಬಿಡುತ್ತೆ. ಇದು ಹಗರಣ ಅಲ್ಲ ಅನ್ನೋದಾದರೆ ಮತ್ತೇನು? ಇವತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿಚಾರಣೆ ಎದುರಿಸ್ತಾ ಇರೋ ನ್ಯಾಷನಲ್ ಹೆರಾಲ್ಡ್ ಹಗರಣದ ತಿರುಳು ಇದು. ಈಗ ಮೇಲೆ ಹೇಳಿದ ಕಥೆಯನ್ನು ನಿರ್ದಿಷ್ಟ ಪಾತ್ರಗಳನ್ನು ಉಲ್ಲೇಖಿಸಿ ಸ್ಪಷ್ಟ ಮಾಡಿಕೊಳ್ಳೋಣ ಬನ್ನಿ. 1938 ಶುರುವಾದ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್. ಇದರ ಮುಂಚೂಣಿ ಸ್ಥಾನದಲ್ಲಿ ನೆಹರು ಗುರುತಿಸಿಕೊಂಡಿದ್ದರು. ವಾಸ್ತವದಲ್ಲಿ 5,000 ಇತರ ಹೋರಾಟಗಾರರು ಈ ಪತ್ರಿಕೆಯನ್ನು ಸ್ಥಾಪಿಸೋದಕ್ಕೆ ತಮ್ಮ ಹಣವನ್ನು ಹೂಡಿಕೆ ಮಾಡಿದರು. ಅವರೆಲ್ಲರ ಹಣದಿಂದ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್, ಐ ಮೀನ್ AJL ಎನ್ನುವ ಕಂಪನಿಯೊಂದನ್ನು ಸ್ಥಾಪಿಸಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪಬ್ಲಿಷಿಂಗ್ ಹೊಣೆ ಹೊತ್ತುಕೊಳ್ಳಲಾಯಿತು. ಮುಂದೆ ಸ್ವಾತಂತ್ರ್ಯ ನಂತರವೂ ಕೂಡ ಇದು ಕಾಂಗ್ರೆಸ್ ಪಕ್ಷದ ಮುಖವಾಣಿಯಾಗಿ ಕಾರ್ಯನಿರ್ವಹಿಸಿತು. ಆದರೆ 2000ದ ದಶಕದ ಹೊತ್ತಿಗೆ ಜನಪ್ರಿಯತೆ ಕಳೆದುಕೊಂಡ ನ್ಯಾಷನಲ್ ಹೆರಾಲ್ಡ್ ಮಾರಾಟ ಇಲ್ಲದೆ ನೆಲ ಕಚ್ಚೋ ಹಂತಕ್ಕೆ ತಲುಪಿತ್ತು. ಆದರೆ ಅಷ್ಟೊತ್ತಿಗಾಗಲೇ ಅದರ ಮಾಲೀಕ, ಐ ಮೀನ್ AJL ಕಂಪನಿ, ಸುಮಾರು 2,000 ಕೋಟಿಗಳಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿತ್ತು, ಪ್ರಮುಖ ನಗರಗಳಲ್ಲಿ ರಿಯಲ್ ಎಸ್ಟೇಟ್ ಹೊಂದೋ ಮೂಲಕ. 2008 ಹೊತ್ತಿಗೆ ಅತಿ ಕಡಿಮೆ ಮಾರಾಟದ ಹಿನ್ನೆಲೆಯಲ್ಲಿ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಬಂದ್ ಮಾಡಲಾಯಿತು. 2,000 ಕೋಟಿ ರೂಪಾಯಿ ಆಸ್ತಿ ಇರೋ AJL ಕಂಪನಿ 90 ಕೋಟಿ ರೂಪಾಯಿ ಸಾಲದಲ್ಲಿ ಸಿಲುಕೊಂಡಿತ್ತು. ಬಹುತೇಕ ಕಾಂಗ್ರೆಸ್ಸಿಗರೇ ತುಂಬಿಕೊಂಡಿದ್ದ ಈ ಕಂಪನಿಯ ಮೂಲ ಹೂಡಿಕೆದಾರರಾದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಬಹುತೇಕರು ಅದಾಗಲೇ ಇಹಲೋಕ ತ್ಯಜಿಸಿದರು. 2010 ಕಾಂಗ್ರೆಸ್ನ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಯುವ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ನ ಇತರ ಪ್ರಮುಖ ನಾಯಕರಾಗಿರೋ ಮೋತಿಲಾಲ್ ಓರಾ, ಆಸ್ಕರ್ ಫರ್ನಾಂಡಿಸ್, ಗಾಂಧಿ ಕುಟುಂಬದ ಆಪ್ತರಾದ ಪತ್ರಕರ್ತ ಸುಮನ್ ದುಬೆ, ಹಾಗೆ ಸ್ಯಾಮ್ ಪಿತ್ರೋಡಾ ಅವರ ಹೆಸರಲ್ಲಿ ಯಂಗ್ ಇಂಡಿಯಾ ಲಿಮಿಟೆಡ್ ಎಂಬ ಹೆಸರಿನ ಇನ್ನೊಂದು ಕಂಪನಿಯೊಂದನ್ನು ಸ್ಥಾಪನೆ ಮಾಡಲಾಯಿತು. ಈ ಕಂಪನಿಯ ಮಾಲೀಕತ್ವ ರಾಹುಲ್ ಮತ್ತು ಸೋನಿಯಾ ಕೈಯಲ್ಲಿತ್ತು. ಯಂಗ್ ಇಂಡಿಯಾದ 76% ಷೇರುಗಳು ಅವರ ಹೆಸರಲ್ಲೇ ಇದ್ವು. ಇನ್ನುಳಿದ 24% ಷೇರುಗಳನ್ನು ಇತರರ ಹೆಸರಿನಲ್ಲಿ ತೋರಿಸಲಾಗಿತ್ತು. ಈ ಕಂಪನಿ ಹುಟ್ಟಿದ ಕೆಲವೇ ತಿಂಗಳಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ 90 ಕೋಟಿ ರೂಪಾಯಿ ಸಾಲವನ್ನು ತೀರಿಸಿ ಆ ಕಂಪನಿಯ ಒಡೆತನವನ್ನು ಗಾಂಧಿಗಳ ಹೆಸರಲ್ಲಿರೋ ಯಂಗ್ ಇಂಡಿಯಾ ಲಿಮಿಟೆಡ್ ಪಡ್ಕೊಳ್ತು. ಇಲ್ಲಿ ಸಾಮಾನ್ಯನಿಗೂ ಕನ್ಫ್ಯೂಸ್ ಆಗೋ ಅಂಶ ಅಂತಂದರೆ 2,000 ಕೋಟಿ ಆಸ್ತಿ ಇರೋ ಕಂಪನಿಯೊಂದು 90 ಕೋಟಿ ಸಾಲದಲ್ಲಿ ಸಿಲುಕೋಕೆ ಹೇಗೆ ಸಾಧ್ಯ? ಅದೂ ಅಲ್ಲದೆ ಕೇವಲ 90 ಕೋಟಿ ರೂಪಾಯಿ ಕೊಟ್ಟು ಈ ಕಂಪನಿಯ ಒಡೆತನವನ್ನು ಗಾಂಧಿ ಕುಟುಂಬ ಹೇಗೆ ಪಡ್ಕೊಂಡಿತು? ಅಷ್ಟೊಂದು ಹಣ ಯಂಗ್ ಇಂಡಿಯಾ ಬಳಿ ಬರಲು ಹೇಗೆ ಸಾಧ್ಯ? ಈ ಎಲ್ಲ ಪ್ರಶ್ನೆಗಳು ಸಹಜವಾಗೇ ಹುಟ್ಟಿಕೊಳ್ಳುತ್ತೆ. ಇದರ ಹಿಂದೆಯೂ ಇನ್ನೊಂದು ಕಾರಣವಿದೆ. ಆ 90 ಕೋಟಿಯನ್ನು ಯಂಗ್ ಇಂಡಿಯಾ, ಐ ಮೀನ್ ಗಾಂಧಿ ಮತ್ತು ಇತರರು ಕಾಂಗ್ರೆಸ್ ಪಕ್ಷದ ಬಳಿ ಬಡ್ಡಿರಹಿತ ಸಾಲವಾಗಿ ಪಡ್ಕೊಂಡಿದ್ರು. ಕಾನೂನಿನ ಪ್ರಕಾರ ಒಂದು ರಾಜಕೀಯ ಪಕ್ಷ ಈ ತರಹದ ಕಂಪನಿ ವ್ಯವಹಾರ, ಸಾಲ ಬಡ್ಡಿ ವ್ಯವಹಾರ ಮಾಡೋ ಹಾಗಿಲ್ಲ. ಆದರೂ ಇದು ನಡೆದಿರೋದು ವಿಪರ್ಯಾಸ. 2012 ಈ ವ್ಯಾಪಾರದಲ್ಲಿ ಅಕ್ರಮ ನಡೆದಿದೆ ಅಂತ BJPಯ ಸುಬ್ರಹ್ಮಣ್ಯನ್ ಸ್ವಾಮಿ ಆರೋಪಣೆ ಮಾಡಿ ದೂರು ನೀಡಿದರು. ಯಂಗ್ ಇಂಡಿಯಾ ಅಕ್ರಮ ಹಣ ವರ್ಗಾವಣೆ ಮಾಡಿದೆ ಅಂತ ಅವರು ಆರೋಪ ಮಾಡಿದರು. 90 ಕೋಟಿ ಹಣವನ್ನು ಕೊಡದೆ ಕೇವಲ 50 ಲಕ್ಷದಲ್ಲಿ ಎಲ್ಲ ವ್ಯವಹಾರ ಮುಗಿಸಲಾಗಿದೆ ಅಂತ ಸ್ವಾಮಿ ದೂರಿದ್ರು. ಪ್ರಸ್ತುತ ಅದೇ ಕೇಸಿನ ವಿಚಾರಣೆಗೆ ಇಷ್ಟೆಲ್ಲ ರಂಪಾಟಗಳು ನಡೀತಾ ಇದ್ದಾವೆ.